ನಮಕ್ ಮಾತ ಕಡೆಲ ಉತ್ತರ ಕೊರ್ಪುನ ಅಗತ್ಯ ಇಜ್ಜಿ ಕೆಲ ವಿಷಯಲೇನು ನಮ್ಮ ದೇವರಿಗೆ ಬುಡ್ದು ಬುಡುಡು. ದಾಯಪಂಡ ದೇವರ ಉತ್ತರ ಕೊರ್ನಾಗ ಇಡೀ ಜಗತ್ತೇ ಮೌನಡು ಕೇನುಂಡು. ನಮಸ್ಕಾರ ಮಾತರಿಗ್ಲ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಾಸ್ಟ್ ವಿಡಿಯೋಡು ನಿಕುಲ್ ಮಾತಿರ್ಲ ಗಣೇಶೋತ್ಸವದ ಸಂಭ್ರಮ ಸಡಗರಂತೂಯರು. ಇನಿಕ್ ಈ ಸಂಭ್ರಮ ಸಡಗರ ಮಾತ ಮುಗ್ಯುಂಡು ದಾಯಪಂಡ ನಮ್ಮ ಗಣೇಶ ಪಿದಡು ನಂಚಿನ ಸಮಯ ಬತ್ತುಂಡು. ಎಂಕ್ ಇಷ್ಟ ಇಜ್ಜಿನ ಒಂಜಿ ವಿಷಯ ಪಂಡ ಉಂದುವೇ ವಿಸರ್ಜನೆದ ಕಾರ್ಯಕ್ರಮ ದಾಲ ಮಲ್ಪರ ಅಪುಜಿ ಅವು ನಡಪೊಡೆ ಈ ಮುದ್ದು ಮೋನೇನ್ ತೂವರೆ ನಮ್ಮ ನನ್ನ ಒಂಜು ವರ್ಷ ಕಾಪುಚ್ಚ ಓಕೆ ಕಾಪುಗ. ಎನಿವೇಸ್ ಇನಿತ ವಿಡಿಯೋನು ಶುರು ಮಲ್ಪುಗ. ಈಶ್ವರ ಅಂತ ಹೇಳಿದ್ರೆ ಒಳ್ಳೆಯ, ರಾಜ ಅಂತ ಹೇಳಿದ್ರೆ ಒಳ್ಳೆಯ, ಹಾಗಾದ್ರೆ ವಿಘ್ನಕ್ಕೆ ರಾಜ, ವಿಘ್ನಕ್ಕೆ ಒಳ್ಳೆಯ ಅಂತ ಅರ್ಥ. ಅದರ ಪೂರ್ಣವಾದಂತಹ ಅರ್ಥ ಏನಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ವಿಘ್ನವನ್ನು ತರಲಿಕ್ಕೂ ಗೊತ್ತುಂಟು, ಅವರಿಗೆ ವಿಘ್ನವನ್ನು ದೂರ ಮಾಡಲಿಕ್ಕೂ ಗೊತ್ತುಂಟು. ವೇದವನ್ನು ವಿಂಗಡಣೆ ಮಾಡಿದವರು ಭಗವಂತ ಭಗವಾನ್ ವೇದವ್ಯಾಸರು. ವೇದ
ಎಲ್ಲವನ್ನು ಕೂಡ ಪುರಾಣಗಳನ್ನೆಲ್ಲ ವಿಂಗಡಣೆ ಮಾಡಿದವರು ವೇದವ್ಯಾಸರು, ವೇದವ್ಯಾಸ ಭಗವಾನ್. ಆದ್ರೆ ಅದನ್ನು ನಮ್ಗೆ ಈಗ ಪುಸ್ತಕದಲ್ಲಿ ನೋಡಬೇಕಾದ್ರೆ ಕಾರಣ ಈ ಗಣೇಶ. ವೇದವ್ಯಾಸರು ನಾರದರಲ್ಲಿ ಹೇಳಿದಂತಹ ಮಾತು, ನಾನು ವೇದವನ್ನು ವಿಂಗಡಣೆ ಮಾಡಿಕೊಡ್ತೇನೆ, ಆದ್ರೆ ಅದನ್ನು ಗ್ರಂಥದಲ್ಲಿ ಯಾರಾದರೂ ವ್ಯವಸ್ಥೆ ಮಾಡಿದ್ರೆ ಅದು ಶಾಶ್ವತವಾಗಿ ಉಳಿತದೆ. ನಾನು ಹೇಳಿದಂತೆ ಅರ್ಥವತ್ತಾಗಿ ಅಷ್ಟೇ ವೇಗದಲ್ಲಿ ಯಾರಾದರೂ ಬರೀಲಿಕ್ಕಿದ್ರೆ ಅದು ಗಣೇಶನಿಂದ ಮಾತ್ರ ಸಾಧ್ಯ. ಆದ್ರಿಂದ ನಾನು ಹೇಳುವಂತಹ ಎಲ್ಲಾ ವಿಚಾರವನ್ನು ಅವ ಗ್ರಂಥದ ರೂಪದಲ್ಲಿ ಬರೀಲಿ ಅಂತ ಹೇಳುವಾಗ ವೇದವ್ಯಾಸರು ಎಷ್ಟು ವೇಗದಲ್ಲಿ ವೇದವನ್ನೆಲ್ಲ ವೇದವನ್ನು ಪುರಾಣವನ್ನೆಲ್ಲ ವಿಂಗಡಣೆ ಮಾಡಿ ವ್ಯವಸ್ಥೆ ಮಾಡ್ತಾರೋ ಅಷ್ಟೇ ಅರ್ಥವತ್ತಾಗಿ ಅದನ್ನು ಅಕ್ಷರದ ರೂಪದಲ್ಲಿ ತಂದ ಭಗವಂತ ಯಾರು ಅಂತ ಹೇಳಿದ್ರೆ ಇದೇ ಗಣನಾಯಕ. ಗರಿಕೆ ಅವನಿಗೆ ಅತ್ಯಂತ ಪ್ರಿಯವಾದಂತಹ ಸೊತ್ತು. ಪೂರ್ವಕಾಲದಲ್ಲಿ ಅನಲ ಅಸುರ ಅನ್ನುವಂತಹ ರಾಕ್ಷಸ, ಅನಿಲ ಅಂತ ಹೇಳಿದ್ರೆ ಗಾಳಿ, ಅನಲ ಅಂತ ಹೇಳಿದ್ರೆ ಅಗ್ನಿ. ಒಬ್ಬ ರಾಕ್ಷಸ ಅವ ಅಗ್ನಿಗೆ ಸ್ವರೂಪನಾದಂತಹ ರಾಕ್ಷಸ, ಅವನನ್ನು ಮುಟ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಸುತ್ತು ಹೋಗ್ತಾರೆ. ಅಂತಹ ಅನಲಾಸುರನ ಕ್ರೀಡೆ ಜಾಸ್ತಿ ಆಗುವಾಗ ಎಲ್ಲರೂ ಸೇರಿ ಗಣೇಶನಂತ ಪ್ರಾರ್ಥನೆ ಮಾಡುವಾಗ ಈ ಗಣೇಶ ಆ ಅನಲಾಸುರನೊಂದಿಗೆ ಯುದ್ಧವನ್ನು ಮಾಡಿ ಅನಲಾಸುರನನ್ನು ಸಂಹಾರ ಮಾಡ್ತಾನೆ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾರೆ. ಹಾಗಾದ್ರೆ ಬೇರೆ ಸಂಘದೋಷಕ್ಕೆ ಅದರ ಪರಿಣಾಮ ಬೀರುತ್ತದೆ. ಹಾಗಾದ್ರೆ ಅಗ್ನಿ ಸ್ವರೂಪವಾದಂತಹ ಆ ರಾಕ್ಷಸನಲ್ಲಿ ಸೆಣಸಾಟ ಮಾಡಿದಂತಹ ಪರಿಣಾಮವಾಗಿ ಇವನ ಮೈಯೆಲ್ಲ ಉರಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ, ಬಿಸಿ ಬಿಸಿಯಾಗಿ ಉರಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಉರಿ ಕಮ್ಮಿ ಮಾಡುವ ಪ್ರಯತ್ನ ಎಲ್ಲರೂ ಮಾಡ್ತಾರೆ, ಆದ್ರೆ ಉರಿ ಕಮ್ಮಿ ಆಗುವುದಿಲ್ಲ. ನಮ್ಗೆ ಹೇಗೆ ವೈದ್ಯರಿದ್ದಾರೋ ಅದೇ ರೀತಿಯಾಗಿ ದೇವತೆಗಳಿಗೂ ಒಬ್ಬರು ವೈದ್ಯರಿದ್ದಾರೆ. ಅವರ ಹೆಸರು ಧನ್ವಂತರಿ ರೂಪಿ ಪರಮಾತ್ಮ. ನಮ್ಗೆ ಹೇಗೆ ಇಂಜಿನಿಯರ್ ಎಲ್ಲ ಇದ್ದಾರೋ ಅದೇ ರೀತಿಯಾಗಿ ಎಲ್ಲ ದೇವತೆಗಳಿಗೂ ಒಂದೊಬ್ಬ ಇಂಜಿನಿಯರ್ ಇದ್ದಾರೆ, ಅವರ ಹೆಸರು ವಿಶ್ವಕರ್ಮ. ಎಲ್ಲ ನಮ್ಗೆಲ್ಲ ಹೇಗೆ ನಮ್ಮ ಲೆಕ್ಕಾಚಾರಗಳನ್ನೆಲ್ಲ ಒಂದು ನೋಡಿಕೊಳ್ಳಿಕ್ಕೆ ವಿಶೇಷವಾಗಿ ಅಕೌಂಟೆಂಟ್ ಎಲ್ಲ ಇರ್ತಾರೋ, ಲೆಕ್ಕಾಚಾರದ ವ್ಯವಸ್ಥೆ ಇರ್ತದೋ ಅದೇ ರೀತಿಯಾಗಿ ಎಲ್ಲ ಜಗತ್ತಿನ ಎಲ್ಲರ ಲೆಕ್ಕಾಚಾರ ಮಾಡಲಿಕ್ಕೆ ಒಬ್ಬ ಅಕೌಂಟೆಂಟ್ ಇದ್ದಾನೆ. ಅವನ ಹೆಸರು ಚಿತ್ರಗುಪ್ತ. ಈ ಲೆಕ್ಕಾಚಾರವನ್ನು ನೋಡುವ ಚಿತ್ರಗುಪ್ತನ ಗುರಿ ಯಾವಂತ ಹೇಳಿದ್ರೆ ಇದೇ ವಿಘ್ನ ವಿನಾಯಕ. ಲೆಕ್ಕಕ್ಕೆ ನಾವು ಯಾವುದೇ ಭಾಷೆಯಲ್ಲಿ ಗಣಿತ ಅಂತ ಹೇಳ್ತೇವೆ. ಕಂಪ್ಯೂಟರ್ ಅನ್ನುವಂತಹ ವ್ಯವಸ್ಥೆಗೆ ಕನ್ನಡದಲ್ಲಿ ಗಣಕಯಂತ್ರ ಅಂತ ಹೇಳ್ತೇವೆ. ಗಣಿತ ಗಣಕಯಂತ್ರ ಎಲ್ಲ ಆ ವಸ್ತುವಿಗೆ ಹೆಸರು ಬಂದಿದ್ದು ಗಣಪತಿಯಿಂದ. ಗಣಪತಿಯಿಂದ ಅದಕ್ಕೆ ಗಣಕಯಂತ್ರ ಅಂತ ಹೆಸರು ಬಂದದ್ದು. ಗಣಪತಿಯಿಂದ ಆ ಸಬ್ಜೆಕ್ಟ್ಗೆ ಗಣಿತ ಅಂತ ಹೆಸರು ಬಂದದ್ದು. ಹಾಗಾದ್ರೆ ಲೆಕ್ಕವನ್ನು ನೋಡಿಕೊಳ್ಳುವಂತಹ ಚಿತ್ರಗುಪ್ತನ ದೇವರು ಗುರಿ ಯಾರು ಅಂತ ಹೇಳಿದ್ರೆ ಇದೇ ಗಣೇಶ. ಆದ್ರಿಂದ ಅಂತಹ ಗಣನಾಯಕ ಅನಲಾಸುರನ ಸಂಹಾರ ಮಾಡಿದ ಪರಿಣಾಮದಿಂದ ದೇಹ ಎಲ್ಲ ಉರಿ ಬಂದಾಗ ವೈದ್ಯರಾದಂತಹ ಧನ್ವಂತರ ರೂಪಿ ಪರಮಾತ್ಮ ಔಷಧೀಯ ಗುಣವುಳ್ಳಂತಹ ಈ ಗರಿಕೆಯನ್ನು ಎಲ್ಲರೂ ಸೇರಿಕೊಂಡು ಅದನ್ನು ರಸವನ್ನು ಗಣೇಶನ ಶರೀರಕ್ಕೆ ಹಾಕಿ ಅಲ್ಲಲ್ಲಿ ಆ ಗರಿಕೆಯನ್ನು ಅವನ ಶರೀರಕ್ಕೆ ಇಟ್ಟಂತಹ ಸಂದರ್ಭದಲ್ಲಿ ಅವನ ಉರಿ ಕಮ್ಮಿ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಸಲಹೆ ಕೊಟ್ಟಾಗ ಆ ಗರಿಕೆಯನ್ನು ಪರಮಾತ್ಮನಿಗೆ ಮೊದಲು ಹಾಕಿದವರೇ ಅವನ ತಂದೆ ತಾಯಿಗಳಾದ ಶಿವಪಾರ್ವತಿಯರು. ಗರಿಕೆ ಹುಲ್ಲು ಅನ್ನುವಂತಹ ಆ ಗರಿಕೆ ಅನ್ನುವಂತಹ ಹುಲ್ಲನ್ನು ತಂದು ಅವನ ಮೈಗೆ ಪೂಸಿದಂತಹ ಸಂದರ್ಭದಲ್ಲಿ ಔಷಧೀಯ ಗುಣವುಳ್ಳಂತಹ ಗರಿಕೆಯ ಆ ಒಂದು ಔಷಧೀಯ ಗುಣದ ಪ್ರಭಾವದಿಂದ ಅವನಿಗೆ ಉರಿಯೆಲ್ಲ ಕಮ್ಮಿ ಆಗಿ ದೇಹದಲ್ಲಿ ತಂಪಾದಂತಹ ಒಂದು ಅನುಭವ ಆಗಿ ಅವರ ಮುಗುಳನಾಗಿ ಬೀರ್ತಾರೆ ಗಣೇಶ. ಈ ವಿಶ್ವ ಅವನಿಗೆ ಬಟ್ಟೆಯಾಗಿ ಉಡುಪಾಗಿ ಡ್ರೆಸ್ ಆಗಿ ಮಾರ್ಪಾಡುತ್ತದೆ. ಆದ್ರಿಂದ ವಿಶ್ವವೇ ಅವನಿಗೆ ಅಂಬರವಾದ್ರಿಂದ ಆಗಿದ್ದರಿಂದ ವಿಶ್ವಂಬರ ಅಂಬರ ಅಂತ ಹೇಳಿದ್ರೆ ಡ್ರೆಸ್. ಇಡೀ ವಿಶ್ವವೇ ಅವನಿಗೆ ಡ್ರೆಸ್ ಆಗಿ ಮಾರ್ಪಾಡಿದ್ರಿಂದ ಅವನು ವಿಶ್ವಂಬರ. ಅವನಿಗೆ ಏನನ್ನೂ ಕೂಡ ಅಲಂಕಾರ ಅಭಿಷೇಕ ಯಾವುದು ಬೇಡ. ಭಕ್ಷ್ಯ ಪ್ರಿಯೋ ಗಣಪಃ, ತಿನ್ನಲಿಕ್ಕೆ ಇದ್ರೆ ಆಯ್ತು, ಬೇರೆ ಎಂಥದ್ದು ಬೇಡ ಅವನಿಗೆ. ಹಾಗಾದ್ರೆ ಗುಡಾಣಗಟ್ಟು ಕ್ವಿಂಟಲ್ ಗಟ್ಟಲೆ ಅಷ್ಟು ದ್ರವ್ಯ ಕೊಟ್ಟರು ಅದು ಅವನ ಹೊಟ್ಟೆಯೊಳಗೆ ಒಂದು ಮೂಲೆಗೆ ಸಾಕಾಗ್ತದೆ ಅಷ್ಟೇ. ಹಾಗಾದ್ರೆ ಇಷ್ಟು ಸ್ವಲ್ಪ ನೈವೇದ್ಯ ಅವನಿಗೆ ಸಾಕಾದಿತ್ತು. ಹಾಗಾದ್ರೆ ಭಕ್ತಿಯಿಂದ ಕೊಟ್ಟರೆ ಸಾಕಾಗ್ತದೆ ಅನ್ನುವಂತಹ ಸಂಕೇತವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಆದ್ರಿಂದ ಈ ಸಂದರ್ಭದಲ್ಲಿ ಕದರಿಕ
ಬಟ್ರು ಸುಮಾರು ವಿಷಯ ಪಂಡೇರು ಲಾಸ್ಟ್ ಇಯರ್ಲ ಅರ್ಪಂತಿನ ಕೆಲವೊಂಜಿ ವಿಷಯನ ಯಾನ್ ರೆಕಾರ್ಡ್ ಮಲ್ತದ್ದು ನಿಕಲ್ ನೋಟು ಶೇರ್ ಮಲ್ತದೆ. ಲಾಸ್ಟ್ ವಿಡಿಯೋಲ ಕೆಲವೊಂಜಿ ವಿಷಯ ಅಲ್ಲಿ ಪಂತೇರು ಅವೆಲ್ಲ ಯಾನ್ ನಿಕಲ್ ನೋಟು ಶೇರ್ ಮಲ್ತದೆ. ಇತ್ತೆ ಸುಮಾರು ವಿಷಯ ಪಂಡೇರು ಅರ್ಪನಿ ಬೊಕ ಯಾನ್ ದಾದ ಪನ್ಪುನತೆ ಆಂಡಲ ಇನಿತ ವಿಡಿಯೋಡು ಎಂಕಲ್ಲ ಮುದ್ದು ಗಣಪನ ಬಗ್ಗೆ ಗೊತ್ತಿಜ್ಜಂದಿ ನಂಚಿನ ಕೆಲವೊಂಜಿ ವಿಷಯ ಅನ್ನು ನಿಕಲ್ ನೋಟು ಶೇರ್ ಮಲ್ಪೆ. ಏರೆಗ್ಲ ಗೊತ್ತುಜ್ಜಿ ಅಂದ್ ಯಾನ್ ಪನ್ಪುಜಿ, ಬಟ್ ಕೆಲವು ದಕಲಿ ಗೊತ್ತುಪ್ಪಂದು ಗೊತ್ತಾವಡಂದು ಪನೊಂದುಲೆ. ಸೊ ಶುರು ಮಲ್ಪುಗನ. ಗಣಪನ ಮೈತ ಬಣ್ಣ ಕೆಂಪು, ಅವೇ ಕಾರಣ ಅಡ್ದು ಅರೆನ ಸಿಂಧೂರ ಗಣಪ ಅಂದು ಪನ್ಪೆರು. ಆರು ಸರ್ವ ಜನಪ್ರಿಯ, ಆತೆ ಅತ್ತು ಲೋಕಪ್ರಿಯಲ. ಗಣೇಶ ಮಾತೆರಿಗ್ಲ ಕೈತಲಾಂಡಲ, ತುಳಸಿಡ್ದು ಮಾತ್ರ ಆರ್ ಮಸ್ತ್ ದೂರ. ದಾಯ್ ಗೊತ್ತುಂಡೆ, ಗಣಪನು ತುಳಸಿವರ ಮದಿಮೆ ಆವರೆ ಆಸೆ ಮಲ್ಪುವೆರು. ಅಪ್ಪಗ ನಮ್ಮ ಗಣಪ ತುಳಸಿಗೂ ಶಾಪ ಕೊರ್ಪೆರು. ಎನ್ನ ಪೂಜೆಗ್ಲ ಈ ಸಲ್ಲೋಚಿ ಪನ್ಪೆರು ನಮ್ಮ ಗಣೇಶ. ಅಂಜನೆ ನಿಗಲೆಗು ಗಣೇಶನ ಶಿರಚೇದನನು ಶಿವ ಮಲ್ಪುವೇರು ಅಂದು ಪನ್ಪುನ ಕತೆ ಗೊತ್ತೇ ಉಂಡು. ಆಂಡ ಶಿವಗ ಅಂಚಿನ ಒಂಜಿ ಶಾಪ ಇತ್ತಿನ ಗೊತ್ತುಂಡೆ. ಕೋಪಡಿತ್ತಿನ ಶಿವ ವರ ಸೂರ್ಯದೇವಗ ಆರ್ನ ತ್ರಿಶೂಲರ್ದು ಗಾಸಿ ಮಲ್ಪುವೇರು. ಸೂರ್ಯದೇವರ್ನ ಅಮ್ಮೆರೆಗು ನೇಡ್ದು ಕೋಪ ಬರ್ಪುಂಡು. ಅಪಗಾರು ಕೋಪಡ್ದು ನಿನ್ನ ಕೈಯಾರೆ ನಿನ್ನ ಮಗನು ಈ ಗಾಸಿ ಮಲ್ಪುವ ಅಂದು ಶಾಪ ಕೊರ್ಪೆರು. ಐತ ಪ್ರಕಾರನೆ ಬಾಕಿಲು ಕಾತೊಂದಿತ್ತಿನ ಪಾರ್ವತಿನ ಮಗೆ ಉಲಾಯ್ ಪೋವರೆ ಅವಕಾಶ ಕೊರಂದಿನ ಗಣಪನ ಮಂಡೆನು ಶಿವ ಕತ್ತರಿಸಾವೆರು ಪನ್ಪುಂಡು ಶಿವಪುರಾಣ. ಬೊಕ್ಕ ಗಣಪ ಬ್ರಹ್ಮಚಾರಿ ಎಂದೇ ಮಸ್ತ್ ಜನತ್ತ ನಂಬಿಕೆ. ಆಂಡ ಕೆಲ ಜಾನಪದ ಕತೆಲೆದ ಪ್ರಕಾರ ಗಣಪಗ ರಡ್ಡು ಬೊಡೆದಿಲು. ಅಕುಲೆ ಸಿದ್ಧಿ ಬೊಕ್ಕ ಬುದ್ಧಿ, ಆತಿ ಅತ್ತು ಅರೆಗು ರಡ್ಡು ಜೋಕುಲು, ಶುಭ ಬೊಕ್ಕ ಲಾಭ. ಒಂದೇನು ಸರಿ ತೂನಗ ಈ ಪುದರ್ಲೆಡು ಶುಭ ಸೂಚನೆ ತೋಜುಣತೆ. ಅಂಚೆನೆ ನಿಕಲೆ ಗುಂದುಲ ಗೊತ್ತುಪ್ಪು ಶನಿನ ದೃಷ್ಟಿರ್ದು ಗಣಪನ ಮಂಡೆನೆ ಬದಲಾಪುಂಡು. ಆನಿದ ಮಂಡೆನು ಧಾರಣೆ ಮಲ್ದಿನ ಗಣಪ ಸಕಲ ದೇವತಲೆನ ಪ್ರಶಂಸೆಗೆ ಪಾತ್ರರಾತಿನಾರು. ವಿಘ್ನ ನಿವಾರಕ, ಮೂಷಿಕ ವಾಹನ, ಲಂಬೋದರ ಪನ್ಪುನ ಪುದರದು ಮಾತ ಲೆಪ್ಪುವೇರು. ಆತೆ ಅತ್ತು ಶನಿದೇವರ್ನ ದೃಷ್ಟಿದ್ದಾಸ್ರ ಗಣಪನ ಮಂಡೆ ಬದಲಾವಣೆ ಆಯ್ನತೆ ಅಂಚಾದು ಶನಿದೇವರು ಗಣೇಶನು ನನಪೀಡಿಸಾವುಜಿ ಎಂದು ಭರವಸೆ ಕೊರ್ಪೇರು. ಪುರಾಣ ಕಥೆಲೆದ ಪ್ರಕಾರ ಪ್ರತಿನಿತ್ಯ ಶನಿದೇವರು ಗಣಪತಿನ ಸಾಂತ್ವಾನ ಮಲ್ಪರೆ ಇತ್ತೆಲ್ಲ ಭೇಟಿ ಕೊರ್ಪೇರ್ಗೆ. ಏರು ಗಣೇಶಗು ಬೆರಿತು ಜಪಾವೆರ ಅಕಲ್ನ ಪುಗ್ಗೆಲು ಶನಿದೇವ ಏರುವೆರು. ಅಂಚಾದು ಮನುಷ್ಯರು ಸಾಡೆ ಸಾತಿಡು ಶನಿದೇವರ್ನ ಪ್ರಭಾವ ಕಡಿಮೆ ಮಲ್ಪರೆ ಗಣಪನ ಪೂಜೆ ಮಲ್ಪೋಡು ಪನ್ಪೇರು. ಇತೆ ಅಂಕುಲ್ ನಿಕುಲ್ ಮಾತೆರ್ಲ ಪನೋಡು ಈ ಮಾತ ಕತೆಲ್ಲ ನಿಕಲೆ ಗೊತ್ತಿತ್ತುಂಡ ಅಂದು ಗೊತ್ತಿತ್ತುಂಡ ಕಮೆಂಟ್ ಮಲ್ತು ಪಲ್ಲೆ, ಎಸ್ ಅಂದು ಗೊತ್ತಿತ್ತು ಜನ ನೋ ಅಂದು ಕಮೆಂಟ್ ಮಲ್ತು ಪಲ್ಲೆ. ಬೊಕ್ಕ ಹೆಂಗ್ ಗೊತ್ತು ನಿಕುಲ್ ಮಾತೆರ್ಲ ಕ್ಯೂರಿಯಸ್ ಆದುಲ್ಲರ. ಇತ್ತೆ ನಮ್ಮ ಮುದ್ದು ಗಣಪಗು ಪೂಜೆ ಮಲ್ಪುನ ವಿಡಿಯೋ ತೂಕನ ಬೇಗ ತೂಕ.
ಮಹಾನಗರ ಪಾಲಿಕೆ ಸುಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಮಾನ್ಯ ಸಂಸದರು, ಮಾನ್ಯ ಶಾಸಕರು, ಅದೇ ರೀತಿಯಾಗಿ ಮಾನ್ಯ ಮಹಾಪೌರರು, ಮೇಯರ್ರವರು ನಿನ್ನೆ ಬೆಳಿಗ್ಗೆ ಬಂದು ತಮ್ಮ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಆರಕ್ಷಕರು ಪೂರ್ಣ ರೀತಿಯಾದಂತಹ ಸಹಕಾರವನ್ನು ಕೂಡ ನಮ್ಮೊಂದಿಗೆ ಕೊಟ್ಟಿದ್ದಾರೆ. ಸಂಚಾರಿ ಠಾಣೆಯ ಆರಕ್ಷಕರು ಕೂಡ ಮೆರವಣಿಗೆಯಲ್ಲಿ ನಮ್ಮೊಂದಿಗೆ ಬಂದು ಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮಿತಿಯವರು, ಟ್ರಸ್ಟ್ನವರು ಹೇಳ್ತಾ ಇದ್ದಾರೆ. ಇನ್ನು ಬೆಳಕು ಮತ್ತು ಧ್ವನಿವರ್ಧಕ ಮಾಡಿದಂತಹ ಆ ಸೌಂಡ್ ಸಿಸ್ಟಮ್ನ ಎಲ್ಲ ಅಧ್ಯಕ್ಷರಿಗೂ, ಅವರ ವಿಶೇಷವಾಗಿ ಪರಿಚಾರಕರಿಗೂ, ಆ ಸೌಂಡ್ನವರಿಗೂ, ಧ್ವನಿವರ್ಧಕದವರಿಗೂ, ಬೆಳಕಿನ ಸಿಸ್ಟಮ್ ಮಾಡಿದವರಿಗೂ ಕೂಡ ಟ್ರಸ್ಟ್ನವರು ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ಸಮಿತಿಯ ಟ್ರಸ್ಟಿನ ಅಧ್ಯಕ್ಷರಾದಂತಹ ಮನೋಹರ್ ಶೆಟ್ಟರು ಈ ಧಾರ್ಮಿಕ ವಿಧಿವಿಧಾನಗಳನ್ನು, ಪೂಜೆ ಪುನಸ್ಕಾರಗಳನ್ನೆಲ್ಲ ನಿರ್ವಹಿಸುವಂತಹ ವಿಠಲದಾಸ್ ತಂತ್ರಿವರಣ್ಯರ ಶಿಷ್ಯವರ್ಗ ಆದಂತಹ ರಾಘವೇಂದ್ರ ಅಡಿಗ ಮತ್ತು ಬಳಗದವರಿಗೆ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ರಾಘವಾಜ ಬಾಂಧವರಿಗೆ ನಾವೆಲ್ಲ ಸೇರಿಕೊಂಡು ಸ್ವಾಗತ ಮಾಡ್ತಾ ಇದ್ದೇವೆ. ಸ್ವಾಗತ ಯಜಮಾನ್ರೆ. ಇನ್ನು ಭಕ್ತರೆಲ್ಲ ಶೋಭಾಯಾತ್ರೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸಬೇಕಾಗಿ ವಿನಂತಿ. ಒಂದು ಸ್ವಲ್ಪ ಹೊತ್ತಿನಲ್ಲೇ ದೇವರ ವಿಸರ್ಜನೆ ಆಗಲಿಕ್ಕಿದೆ. ಇಲ್ಲೇ ಇದ್ದುಕೊಂಡು ಜಯಘೋಷದಿಂದ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. Thank you.